ಮೈಸೂರಿನಲ್ಲಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಭಾರತ ಜೋಡೋ ಪಾದಯಾತ್ರೆ ಮೈಸೂರಿನಲ್ಲಿ ನಾಲ್ಕನೇ ದಿನದ ಪಾದಯಾತ್ರೆ ನಡೆಯತಾ ಇರುವಂತದ್ದು ಇದು ಜೋಡೋ ಪಾದಯಾತ್ರೆ ಭಾರತ ಜೋಡೋ ಯಾತ್ರೆಗೆ ಈಗ ಕಾಂಗ್ರೆಸ್ ಅಧಿನಾಯಕಿ ಬಲ ತುಂಬಲಿದ್ದಾರೆ ಮಧ್ಯಾಹ್ನ 12:30 ಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ ಬಳಿಕ ರಾಹುಲ್ ಜೊತೆ ಕೊಡಗಿನ ರಿಸಾರ್ಟ್ ನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡುತ್ತಾರೆ ಸೋನಿಯಾ ಆಗಮನದಿಂದ ಈಗ ಕಾಂಗ್ರೆಸ್ ಗೆ ಮತ್ತಷ್ಟು ಹುರುಪು ಬಂದಂತಾಗಿದೆ ಮೈಸೂರಿನಲ್ಲಿ ಈಗ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಭಾರತ ಜೋಡೋ ಯಾತ್ರೆ ಸೋ ಭಾರತ ಜೋಡೋ ಯಾತ್ರೆಗೆ ಈಗ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ ಮಧ್ಯಾಹ್ನ 12:30 ಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಇವತ್ತು ಬರ್ತಾರೆ ಸೋ ಅದಾದ ನಂತರ ರಾಹುಲ್ ಜೊತೆ ಕೊಡಗಿನ ರಿಸಾರ್ಟ್ ನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡುತ್ತಾರೆ ಸೋನಿಯಾ ಆಗಮನದಿಂದಾಗಿ ಈಗ ಕಾಂಗ್ರೆಸ್ ಗೆ ಮತ್ತಷ್ಟು ಹುರುಪು ಆ ಬಲ ಬರ್ತಾ ಇದೆ ಸೋ ಹಾಗಾಗಿ ಭಾರತ ಜೋಡೋ ಇದೆಯಲ್ಲ ಇದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ सो मैसूरी नाकने दिन भारत जोड़ पादयात्रे के अधिनायक सोनिया गांधी कूड़ा बर्ता सो मध्यान 12:30 के मैसूर विमान निदान के आगमस्तर सो बलिक राहुल जो कोडगिन रिसार्टली वास्तव्य कूड़ा हूड़ता सोनिया आगमन कांग्रेस के मत हुरुपु बंत साध्यते कूबरता है ಎಸ್ ಮೈಸೂರಿನಲ್ಲಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಭಾರತ ಜೋಡೋ ಯಾತ್ರೆ ಭಾರತ ಜೋಡೋ ಯಾತ್ರೆಗೆ ಈಗ ಕಾಂಗ್ರೆಸ್ ಅಧಿನಾಯಕಿ ರಾಹುಲ್ ಸೋನಿಯಾ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ 12:30 ಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅದಾದ ನಂತರ ರಾಹುಲ್ ಜೊತೆ ಕೊಡಗಿನ ರಿಸಾರ್ಟ್ ನಲ್ಲಿ ಅವರು ಕೂಡ ವಾಸ್ತವ್ಯವನ್ನ ಹೂಡುತ್ತಾರೆ ಸೋ ಸೋನಿಯಾ ಆಗಮನದಿಂದ ಈಗ ಕಾಂಗ್ರೆಸ್ ಗೆ ಮತ್ತಷ್ಟು ಹುರುಪು ಬರುವಂತ ಎಲ್ಲಾ ಸಾಧ್ಯತೆ ಕಂಡುಬರ್ತಿದೆ ಈಗಾಗಲೇ ನಾವು ನೋಡ್ತಾ ಇದೀವಿ ಅವರ ಶಕ್ತಿ ಪ್ರದರ್ಶನ ಯಾವ ರೀತಿಯಾಗಿ ನಡೆಯತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ನಡೆಯತಾ ಇರುವಂತ ಭಾರತ ಜೋಡೋ ಯಾತ್ರೆ ಇದೆಯಲ್ಲ ಇದು ಭರ್ಜರಿಯಾಗಿ ಸಾಗ್ತಾ ಇದೆ ಇವತ್ತಿಗೆ ನಾಲ್ಕನೇ ದಿನ ಇದು ನಮ್ಮ ರಾಜ್ಯದಲ್ಲಿ ಸೋ ಇವತ್ತು ಮಧ್ಯಾಹ್ನ 12:30 ಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸೋನಿಯಾ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಸೋ ಸೋನಿಯಾ ಗಾಂಧಿ ಬಂದ ನಂತರ ಈ ಒಂದು ಕಾಂಗ್ರೆಸ್ ಜೋಡೋ ಇದೆಯಲ್ಲ ಈ ಒಂದು ಕಾಂಗ್ರೆಸ್ ಜೋಡಕ್ಕೆ ಮತ್ತಷ್ಟು ಹುರುಪು ಆ ಒಂದು ಬಲ ಶಕ್ತಿ ಪ್ರದರ್ಶನ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಎಸನು ಇನ್ನು ಸಕ್ಕರೆನಾಡು ಮಂಡ್ಯಕ್ಕೆ ಕೂಡ ಕಾಲಿಡ್ತಾ ಇದೆ ಐಕ್ಯತಾ ಯಾತ್ರೆ ಭಾರತ ಜೋಡೋ ಯಾತ್ರೆ ಮಂಡ್ಯಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದ ಸಿದ್ಧತೆ ನಡೆಯತಾ ಇದೆ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಸ್ವಾಗತಕ್ಕೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಗಡಿ ಭಾಗದ ಕಳಸ್ತವಾಡಿ ಗ್ರಾಮದ ಮೂಲಕ ಜಿಲ್ಲೆಗೆ ಎಂಟ್ರಿಯನ್ನ ಕೊಡ್ತಾರೆ ಶ್ರೀರಂಗಪಟ್ಟಣ ಜೊತೆಗೆ ಪಾಂಡವಪುರ ನಾಗಮಂಗಲದ ಮೂಲಕ ಕಾಲ್ನಡಿಗೆ ಮುಖಾಂತರ ಬರ್ತಾರೆ 30,000 ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವಂತ ಎಲ್ಲಾ ಸಾಧ್ಯತೆ ಇದೆ ಕೈ ನಾಯಕ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಎಲ್ಲಾ ರೀತಿಯಾದ ಸಕಲ ಸಿದ್ಧತೆ ನಡೆಯತಾ ಇದೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಈ ಒಂದು ಸ್ವಾಗತಕ್ಕೆ ಆ ಫ್ಲೆಕ್ಸ್ ಆಗಿರಬಹುದು ಜೊತೆಗೆ ಕಟೌಟ್ ಗಳು ಕೂಡ ಈಗ ರಾರಾಜಿಸ್ತಾ ಇದೆ ಇಂದು ಸಕ್ಕರೆ ನಾಡಿಗೆ ಕಾಲಿಡ್ತಾ ಇದೆ ಭಾರತ ಜೋಡೋ ಯಾತ್ರೆ ಸೋ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಅವರ ಸ್ವಾಗತಕ್ಕೆ ಭರ್ಜರಿಯಾದ ಸಿದ್ಧತೆ ನಡೆಯತಾ ಇದೆ ಕಾಂಗ್ರೆಸ್ ನಾಯಕರಿಂದ ಗಡಿ ಭಾಗದ ಕಳಸ್ತವಾಡಿ ಗ್ರಾಮದ ಮೂಲಕ ಇವತ್ತು ಜಿಲ್ಲೆಗೆ ಎಂಟ್ರಿಯನ್ನ ಕೊಡ್ತಾರೆ ಶ್ರೀರಂಗಪಟ್ಟಣ ಜೊತೆಗೆ ಪಾಂಡವಪುರ ನಾಗಮಂಗಲದ ಮೂಲಕ ಕಾಲ್ನಡಿಗೆ ಮುಖಾಂತರ ಬರ್ತಾರೆ ಸೋ 30,000 ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವಂತ ಎಲ್ಲಾ ಸಾಧ್ಯತೆ ಇದೆ ಸೋ ಕೈ ನಾಯಕ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಎಲ್ಲಾ ರೀತಿಯಾದ ಸಿದ್ಧತೆ ನಡೆಯತಾ ಇದೆ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತ ಹೇಳಿ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಆ ಫ್ಲೆಕ್ಸ್ ಗಳು ಜೊತೆಗೆ ಆ ಕಟೌಟ್ಸ್ ಗಳು ರಾರಾಜಿಸ್ತಾ ಇವೆ ಸೋ ಇವತ್ತು ಸಕ್ಕರೆನಾಡು ಮಂಡ್ಯಕ್ಕೆ ಕಾಲಿಡ್ತಾ ಇದೆ ಈ ಒಂದು ಭಾರತ ಜೋಡೋ ಯಾತ್ರೆ ಸೋ ಬರುವಂತ ನಾಯಕ ಇದಾರಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತ ಹೇಳಿ ಆ ಬರುವಂತ ರೋಡ್ ನಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ಏರಿಯಾಗಳಲ್ಲಿ ಆ ಫ್ಲೆಕ್ಸ್ ಗಳು ಜೊತೆಗೆ ಕಟೌಟ್ ಗಳು ರಾರಾಜಿಸ್ತವೆ ಜೊತೆಗೆ 30,000 ಕ್ಕೂ ಅಧಿಕ ಜನರನ್ನ ಸೇರಿಸುವಂತ ಎಲ್ಲ ಸಕಲ ಸಿದ್ಧತೆ ಕೂಡ ನಡೆಯತಾ ಇದೆ ಸೋ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಅವರ ಸ್ವಾಗತಕ್ಕೆ ಈಗ ಭರ್ಜರಿಯಾಗಿ ಸಿದ್ಧತೆ ನಡೆಯತಾ ಇದೆ ಗಡಿ ಭಾಗದ ಕಳಸ್ತವಾಡಿ ಗ್ರಾಮದ ಮುಖಾಂತರ ಜಿಲ್ಲೆಗೆ ಇವರು ಎಂಟ್ರಿಯನ್ನ ಕೊಡ್ತಾರೆ ಶ್ರೀರಂಗಪಟ್ಟಣ ಆಗಿರಬಹುದು ಜೊತೆಗೆ ಪಾಂಡವಪುರ ನಾಗಮಂಗಲದ ಮೂಲಕ ಕಾಲ್ನಡಿಗೆ ಮುಖಾಂತರ ಬರ್ತಾರೆ 30,000 ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವಂತ ಎಲ್ಲಾ ಸಾಧ್ಯತೆ ಇದೆ ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಫ್ಲೆಕ್ಸ್ ಆಗಿರಬಹುದು ಕಟೌಟ್ ಗಳು ರಾರಾಜಿಸ್ತಾ ಇದೆ ಅಂತ ಹೇಳಿ ಸೋ ಗಡಿ ಭಾಗದ ಮುಖಾಂತರ ಬರ್ತಾರೆ ಕಾಲ್ನಡಿಗೆ
ಕತಿನ ನಮಗೆ ಹಳೆ ಮೈಸೂರಿಗೆ ಮಂಡ್ಯ ಮೈಸೂರು ಹಾಸನ ರಾಮನಗರ ಇವೆಲ್ಲ ಮೈಸೂರು ದಸರಾ ಒಂದು ನಾಡ ಹಬ್ಬ ಅದೇ ರೀತಿ ರಾಹುಲ್ ಗಾಂಧಿಯವರು ಬರ್ತಾರದು ನಮಗೆ ಅತ್ಯಂತ ಹೆಮ್ಮೆ ವಿಚಾರ ನಮಗೆ ರಾಹುಲ್ ಗಾಂಧಿಯವ್ರನ್ನ ಬರೀ ರಾಹುಲ್ ಗಾಂಧಿಯಾಗಿ ನೋಡಲ್ಲ ನಾವು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನೆಹರು ಎಲ್ಲರೂ ಅವ್ರ ಮೂಲಕ ನಾವು ನೋಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಮೂರು ದಿವಸ ಪ್ರವಾಸ ಮಾಡೋದು ಪಾದಯಾತ್ರೆ ಇದೊಂದು ಅತ್ಯಂತ ಹೆಮ್ಮೆ ವಿಚಾರ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಒಂದು ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಸಮಗ್ರ ಕಾರ್ಮಿಕರಿಂದ ಹಿಡಿದು ಮಹಿಳೆಯರು ಯುವಕರು ಮತ್ತು ರೈತರು ಪ್ರತಿಯೊಂದು ವರ್ಗದ ಪ್ರತಿಯೊಂದು ದುಡಿಮೆಯ ಜನರಿಗೆ ಶಾಶ್ವತವಾದಂಥ ಏನಾದರೂ ಒಂದು ಪರಿಹಾರವನ್ನು ಮಾಡಬೇಕು ಅನ್ನೋದು ಆ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ರಾಹುಲ್ ಗಾಂಧಿಯವರು ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಯಾವ್ಯಾವ ಸಮಸ್ಯೆ ಇದೆ ಮುಂದಿನ ದಿನಗಳಲ್ಲಿ ನಾವು ಯಾವ ಸಮಸ್ಯೆಗೆ ಜನರಿಗೆ ಪರಿಹಾರವನ್ನು ಹುಡುಕಬೇಕು ಅನ್ನೋದನ್ನು ಸ್ಥಳೀಯವಾಗಿ ತಿಳ್ಕೋಬೇಕು ಅನ್ನೋ ಆಸಕ್ತಿಯಿಂದ ಕಾಶ್ಮೀರ ಟು ಕನ್ಯಾಕುಮಾರಿ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ರೈತರ ಸಮಸ್ಯೆ ಏನು ಯುವಕರ ಸಮಸ್ಯೆ ಏನು ಮಹಿಳೆಯರ ಸಮಸ್ಯೆ ಏನು ಇವತ್ತು ಬಿ ಜೆ ಪಿ ಪ್ರಜಾಪ್ರಭುತ್ವವನ್ನು ಹೇಗೆ ಕಗ್ಗೊಲೆ ಮಾಡ್ತಾ ಇದೆ ಸಂವಿಧಾನವನ್ನು ಯಾವ ರೀತಿ ತಿರುಚುವಂಥ ಪ್ರಯತ್ನ ಮಾಡ್ತಾ ಇದೆ ಸೊ ಜನರಿಗೆ ಎಷ್ಟೊಂದು ಮಟ್ಟಿಗೆ ಸುಳ್ಳನ್ನು ಹೇಳಿ ಇವತ್ತು ಅನೇಕ ವಿಚಾರಗಳಲ್ಲಿ ಡೈವರ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಇದನ್ನು ಇವತ್ತು ಸಂದೇಶವನ್ನು ಕೊಡ್ತಕ್ಕಂಥದ್ದು ಜನರ ನಿಜವಾದ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೆಲಸ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ನಾವು ಇಡೀ ಜಿಲ್ಲೆಯ ಪಕ್ಷಾತೀತವಾದಂಥ ಸಾರ್ವಜನಿಕರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ನಾವು ಶ್ರೀರಂಗಪಟ್ಟಣ ತಾಲೂಕಿನ ಕಳಸವಾಡಿ ಗೇಟ್ನಲ್ಲಿ ನಮ್ಮ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರ ನಾಯಕತ್ವದಲ್ಲಿ ರಿಸೀವ್ ಮಾಡ್ತಾ ಇದ್ವಿ. ಜನದ ಹೇಳ ನಿನ್ನೆ ಮೊನ್ನೆ ಎಲ್ಲ 30,000 ಅಂತಿದ್ದ ನಮ್ಮ ನೆನೆ 50,000 ಆಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.